ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ मार्च 24 विश्व क्षय रोग दिनाचरण हिन्ले कलबुर्गी जिला आरोग्य कुटुंब कल्याण अधिकारी माहिति हैदराबाद कर्नाटक वाणिज्य औद्योगिक संस्थे नडेद चुनावणे प्रशांत मानकर पेनल सदस्य भर्जरी गेलुविन किरीट राज्य सरकारी नौकरर गृह निर्माण सहकार संघ नियमित चुनाव नागप्प के होन्नळ्ळि पेनल सदस्य भर्जरी गेलुविन हूविन माले नृत्य प्रिया नृत्य कला केंद्र नाल्कनेय वार्षिकोत्सव समारंभ न्यू राघवेंद्र कॉलोनिय श्री वेंकटेश्वर देवस्थान आयोजने ದಿನದಿಂದ ದಿನಕ್ಕೆ ಏರುತ್ತಿದೆ ಕಲಬುರಗಿ ನಗರದಲ್ಲಿ ಬೇಸಿಗೆಯ ತಾಪಮಾನ ಜಗತ್ವೃತ್ತದ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಬಳಿ ನಡೆದ ಕಾಗೆಗಳ ಮೀಟಿಂಗ್ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ರಾಘವೇಂದ್ರ ಎಂಬೋಗ್ಲೆ ಮಾರ್ಚ್ 24ರಂದು ಆಚರಿಸಲಾಗುತ್ತಿರುವ ವಿಶ್ವ ಕ್ಷಯರೋಗ ದಿನಾಚರಣೆ ಕುರಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಜಶೇಖರ್ ಮಾಲಿ ಅವರು ಮಾಹಿತಿ ನೀಡಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ಕಲಬುರಗಿಯ ವತಿಯಿಂದ ವಿಶ್ವ ಕ್ಷಯರೋಗ ದಿನವನ್ನು ದಿನಾಂಕ 24ನೇ ಮಾರ್ಚ್ 2021ರಂದು ಆಚರಿಸಲಾಗುತ್ತಿದ್ದು ಕ್ಷಯರೋಗ ನಿರ್ಮೂಲನೆಗೊಳಿಸಲು ಕಾಲ ಘಟಿಸುತ್ತಿದೆ ಟಿಬಿ ಸೋಲಿಸಿ ಕರ್ನಾಟಕ ಗೆಲ್ಲಿಸಿ ಎಂಬ ಧ್ಯೇಯವಾಕ್ಯದೊಂದಿಗೆ ನಾವೆಲ್ಲರೂ ಜೊತೆಯಾಗಿ 2025ರ ವೇಳೆಗೆ ಕರ್ನಾಟಕವನ್ನು ಕ್ಷಯಮುಕ್ತ ರಾಜ್ಯವನ್ನಾಗಿಸೋಣ ಎಂಬ ತಲೆಬರಹದೊಂದಿಗೆ ಈ ಬಾರಿ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್ ಮಾಲಿ ಅವರು ತಿಳಿಸಿದ್ದಾರೆ ದೇಶದಲ್ಲಿ ವಿಶ್ವ ಕ್ಷಯರೋಗ ದಿನ 24 ಮಾರ್ಚ್ 2020ರಂದು ಆಚರಣೆಯ ಪ್ರಯುಕ್ತ ಈ ಒಂದು ವಿಶ್ವರೋಗ ದಿನ ನಮ್ಮದು ಕಾಲ ಘಟಿಸುತ್ತಿದೆ ಅಂತ ಒಂದು ಸ್ಲೋಗನ್ ಮಾಡಿದ್ದಾರೆ ಟಿಬಿ ಸೋಲಿಸಿ ಕಾಲ ಘಟಿಸುತ್ತಿದೆ ಟಿಬಿ ಸೋಲಿಸಿ ಕರ್ನಾಟಕ ಗೆಲ್ಲಿಸಿ ಅಂತ ಒಂದು ಇದು ನಾವೆಲ್ಲರೂ ಜೊತೆಯಾಗಿ 2025ರೊಳಗೆ ಕರ್ನಾಟಕವನ್ನು ಕ್ಷಯಮುಕ್ತ ರಾಜ್ಯವನ್ನಾಗಿ ಮಾಡೋಣ ಕ್ಷಯರೋಗದ ಒಂದು ಸಾಮಾನ್ಯ ಲಕ್ಷಣಗಳು ಹೇಳಬೇಕಾದ್ರೆ ಕ್ಷಯರೋಗ ಒಂದು ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಇದು ಹರಡುತ್ತದೆ ಕ್ಷಯರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಕೆಮ್ಮುವಾಗ ಸೀನುವಾಗ ಇದು ಮುಖ್ಯವಾಗಿ ಹರಡುವುದು ಇದರ ಸಾಮಾನ್ಯ ಲಕ್ಷಣಗಳು ಹೇಳಬೇಕಾದ್ರೆ ಎರಡು ವಾರಕ್ಕಿಂತ ಹೆಚ್ಚು ಕಫದಿಂದ ಕೂಡಿದ ಕೆಮ್ಮು ಟಿಬಿಯ ಸಾಮಾನ್ಯ ಲಕ್ಷಣ ಸೊ ಇದರಿಂದ ರಾತ್ರಿ ಹೆಚ್ಚಾಗಿ ರಾತ್ರಿ ಜ್ವರ ಕಾಣಿಸಿಕೊಳ್ಳುತ್ತದೆ ತೂಕ ಕಡಿಮೆ ಆಗ್ತದೆ ಕಫದಲ್ಲಿ ರಕ್ತದಿಂದ ಕೂಡಿರುತ್ತದೆ ಎದೆನೋವು ಆಯಾಸ ಇವೆಲ್ಲ ಇದರ ಒಂದು ಲಕ್ಷಣಗಳು ಇದು ತಂಬಾಕು ಸೇವನೆ ಆಗಿರಬಹುದು ಮದ್ಯ ಸೇವನೆ ಆಗಿರಬಹುದು ಇದರಿಂದ ಹೆಚ್ಚು ಒಂದು ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ ನಾವು ಅಂತೇವೆ ಸೊ ಇದರಿಂದ ಹೆಚ್ಚಾಗಿ ಇದನ್ನು ಒಂದು ಹೆಚ್ಚು ಮಾಡುತ್ತದೆ ಯಾವುದು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರ್ತದೆ ಅಂಥದ್ರಲ್ಲಿ ನಾವು ಈ ಒಂದು ಸ್ಮೋಕಿಂಗ್ ಮಾಡುವ ತಂಬಾಕು ಸೇವನೆ ಆಗಿರ್ಬೋದು ಮದ್ಯ ಸೇವನೆ ಆಗಿರ್ಬೋದು ಇದರಿಂದ ಹೆಚ್ಚನ್ನು ಹೆಚ್ಚು ಅವರಿಗೆ ಭಾಳಷ್ಟು ಟಿಬಿ ಒಂದು ರೋಗ ಹೆಚ್ಚಾಗ್ತದೆ ಸೊ ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮ ನಾವು ತೆಗೆದುಕೊಬೇಕಂದ್ರೆ ಎಲ್ಲರೂ ಯಾವುದೇ ಒಬ್ಬ ವ್ಯಕ್ತಿ ಈಗ ನಾವು ಪರೀಕ್ಷೆ ಮಾಡೋದಕ್ಕಿಂತ ಮೊದಲು ಟಿಬಿ ಅಂತ ಗುರುತಾಗಿರಲ್ಲ ಬಟ್ ಆದರೂ ಅವನಿಗೆ ಆ ರೋಗ ಲಕ್ಷಣ ಇರಬಹುದು ಅಂತ ತಿಳ್ಕೊಂಡ್ಬಿಟ್ಟು ಯಾರೇ ಸಾಮಾನ್ಯ ವ್ಯಕ್ತಿ ಆದರೂ ಉಗುಳುವಾಗ ಸೀನುವಾಗ ಅವರು ಒಂದು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಕೀಮಬೇಕು ಸೀನುವಾಗ ಬೇಕೆ ಬಟ್ಟೆ ಕಟ್ಕೊಂಡು ಕೀಮಬೇಕು ಎಲ್ಲಿಂದಲೇ ಉಗುಳಬಾರದು ಯಾವುದೇ ಕಾರಣಕ್ಕೂ ಅವರಿಗೆ ರೋಗ ಲಕ್ಷಣ ಮೇಲೆ ಕಂಡ ರೋಗ ಲಕ್ಷಣಗಳು ಕಂಡು ಬಂದರೆ ಇಮಿಡಿಯೇಟಾಗಿ ಕೂಡಲೇ ಅವರು
ಸಮೀಪದ ಆಸ್ಪತ್ರೆಗೆ ಹೋಗಿ ಎಲ್ಲ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದರ ಒಂದು ವ್ಯವಸ್ಥೆ ಇದೆ ಅಲ್ಲಿ ಹೋಗಿಬಿಟ್ಟು ಅವರ ಒಂದು ಉಗುಳು ಪರೀಕ್ಷೆ ನಾವೇನು ಸ್ಪುಟಮ್ ಅಂತೇವೆ ಎರಡು ವಾರ ಸತತ ಅವನಿಗೆ ಕೆಮ್ಮು ಜ್ವರ ಯಾವುದೇ ಇರಬಹುದು ಕೆಮ್ಮರೆ ಇರಬಹುದು ಜ್ವರ ಇರಬಹುದು ಕೆಮ್ಮು ಇದ್ದಾಗ ಅವನಿಗೆ ಅವನ ಉಗುಳವನ್ನು ಪರೀಕ್ಷೆ ಮಾಡಿ ಅವನಿಗೆ ಒಂದು ನಾವು ಟಿಬಿ ಕಾಯಿಲೆ ಇದೆನಾ ಇಲ್ಲ ಅಂತ ತಿಳ್ಕೊಂಡು ಗಮನ ಮಾಡ್ತೀವಿ ಒಂದು ವೇಳೆ ಸತತವಾಗಿ ಟಿಬಿ ನಾವು ಉಗುಳು ಪರೀಕ್ಷೆಯಲ್ಲಿ ಆ ಉಗುಳು ಪರೀಕ್ಷೆಯಲ್ಲಿ ಏನು ಕಂಡು ಬರದಿದ್ದರೂ ಕೂಡ ನಾವು ಮತ್ತೆ ಅವನಿಗೆ ಅವನಿಗೆ ಒಂದು ಎರಡು ದಿವಸ ಮೂರು ದಿವಸ ಒಂದು ಐದು ದಿವಸದ ಒಂದು ಕೋರ್ಸು ಆ್ಯಂಟಿಬಯೋಟಿಕ್ ಕೊಟ್ಟುಬಿಟ್ಟು ಅವನಿಗೆ ನೆಗಡಿ ಕೆಮ್ಮು ಕಮ್ಮಿ ಆಗಲಿಲ್ಲ ಅಂದರೆ ಅವನಿಗೆ ಮತ್ತೆ ನಾವು ಎಕ್ಸ್ರೇ ಮಾಡಿಸ್ತೀವಿ ಆ ಎಕ್ಸ್ರೇದಲ್ಲಿ ಏನಾದರೂ ಬಂತು ಸರಿ ಎಕ್ಸ್ರೇದಲ್ಲಿ ಡಿಟೆಕ್ಟ್ ಆಗಲಿಲ್ಲ ಅಂದರೆ ಒಂದು ಸಿ ಬಿ ನೆಟ್ ಅಂತ ಪರೀಕ್ಷೆ ಇರ್ತದೆ ಆ ಸಿ ಬಿ ನೆಟ್ನಲ್ಲಿ ನಮ್ಮ ಅವರ ಉಗುಳವನ್ನು ಪರೀಕ್ಷೆ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಅದರಲ್ಲಿ ಗುರುತಾಗ್ತದೆ ಸೊ ನಾವು ಡೈರೆಕ್ಟಾಗಿ ಈಗ ಇವೆಲ್ಲ ಮಾಡೋದಕ್ಕಿಂತ ಮೊದಲು ನಾವು ಹೆಚ್ಚಾನು ಹೆಚ್ಚು ಸಿ ಬಿ ನೆಟ್ನಾಗೆ ನಾವು ಈಗ ಪರೀಕ್ಷೆ ಮಾಡ್ತಾಯಿದ್ದೀವಿ ಅಂದರೆ ಜಲ್ದಿ ಅರ್ಲಿ ಡಿಟೆಕ್ಷನ್ ಈಸ್ ಅ ಮಸ್ಟ್ ಅರ್ಲಿ ಡಿಟೆಕ್ಷನ್ ಇದ್ದಾಗ ನಾವು ಬಹಳಷ್ಟು ನಾವು ಪ್ರಿವೆಂಟ್ ಮಾಡ್ಬೋದು ನಮ್ಮ ಎಲ್ಲೆಲ್ಲಿ ಒಂದು ಸಿ ಬಿ ನೆಟ್ ವ್ಯವಸ್ಥೆ ಇದೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲಿ ನಮ್ಮ ಗುಲ್ಬರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಿಮ್ಸ್ನಲ್ಲಿದೆ ಇ ಎಸ್ ಐಯಲ್ಲಿದೆ ಸೇಡಮ್ನಲ್ಲಿದೆ ಇಲ್ಲಿ ಟ್ರೂನೆಟ್ ಅಂತಲೂ ನಾವು ಮಾಡ್ತೀವಿ ಆಳಂದನಲ್ಲಿ ಮತ್ತು ಜೀವರಿಗೆ ಟ್ರೂನೆಟ್ ವ್ಯವಸ್ಥೆ ಇದೆ ಅಲ್ಲಿ ಕೂಡ ಅವನು ಪರೀಕ್ಷೆ ಮಾಡಿ ಆದಷ್ಟು ಲಘು ಅವನು ಡಿಟೆಕ್ಟ್ ಮಾಡಿಬಿಟ್ಟು ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಈಗ ನಮ್ಮ ಒಂದು ಗುರಿ ಇಟ್ಕೊಂಡಿದ್ದೇವೆ ಸರ್ಕಾರ ಒಂದು ಗುರಿ ಇದೆ ಈಗ ದೇಶದಲ್ಲಿ 2015 192 ಕ್ಷಯರೋಗಗಳು ಪ್ರತಿ ಲಕ್ಷಕ್ಕೆ ಇರ್ತಿತ್ತು ಅದನ್ನು ನಾವು ಈಗ 2025ಕ್ಕೆ 44% ಇಳಿಸಬೇಕು ಅಂತ ಒಂದು ಗುರಿ ನಾವು ಸರ್ಕಾರದಿಂದ ಬಂದಿದೆ ಅದೇ ರೀತಿ ಮರಣ ಪ್ರಮಾಣ ಕುತ್ತರೆ ಕೂಡ ಪ್ರತಿ ಲಕ್ಷಕ್ಕೆ 15 ಇತ್ತು ಅವಾಗ ಈಗ 2025ಕ್ಕೆ 3 ಲಕ್ಷಕ್ಕೆ ಇಳಿಸಬೇಕು ಅಂತ ನಮ್ಮ ಒಂದು ಗುರಿ ಇದೆ ಅದೇ ಹಾಗೆ ಈಗ ಒಂದು ಬೆನಿಫಿಟ್ ಕೊಡಬೇಕಾದ್ರೆ ಯಾವುದೇ ಒಂದು ವ್ಯಕ್ತಿ ನಾವು ಟಿ ಬಿ ಕಾಯಿಲೆಯಿಂದ ಇದ್ದಾಗ ಅವನು ಕೆಲಸ ಮಾಡಲಿಕ್ಕಾಗಲ್ಲ ಸೊ ಅವನಿಗೆ ಪ್ರತಿ ತಿಂಗಳ 500 ರೂಪಾಯಿಯನ್ನು ಒಂದು ಪರಿಹಾರ ಧನವಾಗಿ ಸರ್ಕಾರ ಅವರಿಗೆ ಕೊಡ್ತದೆ ಈ ಒಂದು ಧನದ ಜೊತೆಗೆ ಯಾರು ಟಿ ಬಿ ಟ್ರೀಟ್ಮೆಂಟ್ ಪ್ರೊವೈಡರ್ ಅಂತೇವೆ ನಾವು ಅಂದರೆ ಒಬ್ಬರು ಆಶಾ ಆಗಿರ್ಬೋದು ನಮ್ಮ ಒಂದು ಹೆಲ್ತ್ ವರ್ಕರ್ ಆಗಿರ್ಬೋದು ಅವರು ಅವನಿಗೇನು ಗುಳಿಗೆ ನುಂಗುತ್ತಾರ ಇಲ್ಲ ಕರೆಕ್ಟ್ ಮೋಟಿವೇಶನ್ ತೊಗೋತಾರೆ ಇಲ್ಲ ಅಂತ ತಿಳ್ಕೊಂಡು ಒಂದು ವೀಕ್ಷಣೆ ಮಾಡ್ತಾರೆ ಆ ವೀಕ್ಷಣೆ ಕರೆಕ್ಟಾಗಿ ಅವನು ಪ್ರತಿ ಫಸ್ಟ್ ಟೈಮ್ ಹಿಡಿದು ಅವನಿಗೆ ಡಿಟೆಕ್ಷನ್ ಆದ ನಂತರ ಅವನಿಗೆ ಟಿ ಬಿ ಕಾಯಿಲೆ ಅಂತ ಗುರುತಾದ ನಂತರ ಅವನಿಗೆ ಗುಳಿಗೆ ಕೊಟ್ಟು ಸ್ಟಾರ್ಟ್ ಮಾಡಿ ಆ ಗುಳಿಗೆ ಮುಗಿಯುವವರೆಗೆ ಅಂದರೆ 6 ತಿಂಗಳ ಕೋರ್ಸ್ ಆಗಿರ್ಬೋದು 9 ತಿಂಗಳ ಕೋರ್ಸ್ ಆಗಿರ್ಬೋದು ಆ ಕೋರ್ಸ್ ಮುಗಿಯುವವರೆಗೆ ಅವರು ನಮ್ಮ ಆಶಾ ಕಾರ್ಯಕರ್ತರು ಅವರನ್ನ ಒಂದು ಸೂಪರ್ವೈಸರ್ನಲ್ಲಿ ಇರ್ತಾರೆ ಸೊ ಅವರು ಸೂಪರ್ವೈಸರ್ನಲ್ಲಿದ್ದಾಗ ಅವರಿಗೆ ಆ ಒಂದು ಪೂರ್ತಿ 9 ತಿಂಗಳಾಗಿರ್ಬೋದು 6 ತಿಂಗಳಾಗಿರ್ಬೋದು ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ಪೂರ್ತಿ ಗುಣಮುಖ ಹೊಂದಿದ ಅಂತ ಕಂಡು ಬಂದಲ್ಲಿ ಅವರಿಗೆ 1000 ಸೂಪರ್ವೈಸರ್ ಅಂತ ತಿಳ್ಕೊಂಡು ಅವರಿಗೆ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಆಶಾ ಆಗಿರ್ಬೋದು ಅವರಿಗೆ 1000 ರೂಪಾಯಿ ಕೊಡ್ತಾರೆ ಸೊ ಇದೊಂದು ಅವ್ರ ಸಹಾಯಧನ ಸೂಪರ್ವೈಸರ್ ಮಾಡಲಿಕ್ಕೆ ಇನ್ಸೆಂಟಿವ್ ಒಂದು ಕೊಡ್ತಾರೆ ಪೇಷೆಂಟಿಗೆ 500 ರೂಪಾಯಿ ಕೊಡ್ತಾರೆ ತಿಂಗಳಿಗೆ ಸೊ ಇದೊಂದು ಫೈನಾನ್ಷಿಯಲ್ ಬೆನಿಫಿಟ್ಟು ನಾವು ಈಗಾಗಲೇ ನೋಡಬೇಕಾಗಿತ್ತಂದರೆ ನಮ್ಮಲ್ಲಿ ಒಂದು ಇನ್ಸಿಡೆಂಟ್ ಈಗ ನಮ್ಮಲ್ಲಿ ಗುಲ್ಬರ್ಗದಲ್ಲಿ 2017 ನಾವೊಂದು ಅಸೆಸ್ ಮಾಡಿದಾಗ ನಮ್ಮಲ್ಲಿ ಪ್ರಕರಣಗಳು 2311 ಇತ್ತು 2017 ಅದರಲ್ಲಿ ಎಚ್ ಐ ವಿ ಮತ್ತು ಟಿ ಬಿ ಇದ್ದಂಥ ರೋಗಿಗಳು 37 ಅದೇ ರೀತಿಯಾಗಿ 2018 ನೋಡಬೇಕಾಗಿತ್ತಂದರೆ 3239 ಟಿ ಬಿ ಪ್ರಕರಣ ಅದರಲ್ಲಿ 82 ಎಚ್ ಐ ವಿಗಳು 2019 ನೋಡಿದಾಗ 4640 ಕೇಸ್ಗಳು ಅದರಲ್ಲಿ 143 ಎಚ್ ಐ ವಿ ಕೇಸ್ಗಳು 2020 ಬಂದರೆ ಡ್ಯೂ ಟು ಕೋವಿಡ್ ಈ ಕೋವಿಡ್ ಪ್ರಕರಣ ಇದ್ದ ಪ್ರಯುಕ್ತ ನಮ್ಮಲ್ಲಿ ಬಹಳಷ್ಟು ಇವು ಕೇಸಸ್ ಕ್ರಮೇ ಅಂದರೆ ಈ ಟಿ ಬಿ ಅಲಾಂಗ್ ವಿತ್ ನಮಗೇನು ಕೋವಿಡ್ ಇರುತ್ತೆ ಪ್ರಯುಕ್ತ ಇವನ್ನ ಡಿಟೆಕ್ಟ್ ಮಾಡಲಿಕ್ಕೆ ಸ್ವಲ್ಪ ಯಾಕಂದರೆ ಎಲ್ಲನೂ ಒಂದು ದಮ್ ಬಂದು ಅಂತಂದಾಗ ನಾವು ಕೋವಿಡ್ ಅಂತ ಟ್ರೀಟ್ಮೆಂಟ್ ಮಾಡಿ ಕೋವಿಡ್ನ ಪರೀಕ್ಷೆ ಮಾಡಿಸ್ತಿದ್ದೀವಿ ಅದು ಸೊ ಇಲ್ಲಿ ಬಹಳಷ್ಟು 2714 ಪ್ರಕರಣಗಳು ನಮಗೆ ಇಲ್ಲಿ ಕಂಡುಬಂದಿವೆ ಅದರಲ್ಲಿ 110 ಕೇಸಸ್ಸು ಎಚ್ ಐ ವಿ ಅಂತ ಪರಿಗಣನೆಯಾಗಿದೆ ಇನ್ನು ರೀಸೆಂಟಾಗಿ ಹೇಳಬೇಕಾಯ್ತಂದರೆ 2029 ಅಂದರೆ ಈ ವರ್ಷದಲ್ಲಿ 2021 ಈ ವರ್ಷದಲ್ಲಿ ಇಲ್ಲಿಯವರೆಗೆ ನಾವು 744 ಕೇಸ್ಗಳನ್ನು ಡಿಟೆಕ್ಟ್ ಮಾಡಿದ್ದೇವೆ ಅದರಲ್ಲಿ 27 ಎಚ್ ಐ ವಿ ಇದೆ ಈ 2744 ಎರಡೇ ತಿಂಗಳಲ್ಲಿ ಮಾಡಿದಂದರೆ ನಾವು ಒಂದು ಡ್ರೈವ್ ಮಾಡ್ಕೊಂಡಿದ್ದೇವೆ ಜನವರಿ ತಿಂಗಳಲ್ಲಿ ನಾವು ಒಂದು ಟಿ ಬಿ ಡ್ರೈವ್ ಆ್ಯಕ್ಟಿವ್ ಕೇಸ್ ಡಿಟೆಕ್ಷನ್ ಅಂತಕೊಂಡು ಕ್ಯಾಂಪೇನ್ ಮಾಡಿದ್ದೀವಿ ಸೊ ಈ ಒಂದು ಹಿಂದಿನ ಒಂದು ಕೇಸಸ್ಸು ಯಾಕಂದರೆ ಕೋವಿಡ್ ಪ್ರಯುಕ್ತ ಇದೊಂದು
ಭಾಳಷ್ಟು ಡಿಟೆಕ್ಟ್ ಆಗಿರಲಿಲ್ಲ, ಹಿಡನ್ ಕೇಸ್ ಆಗಿದ್ವು. ಸೊ ಒಂದೇ ತಿಂಗಳಲ್ಲಿ ನಮಗೆ 744 ಕೇಸ್ಗಳು ನಮಗೆ ಇವು ಒಂದು ಸಿಕ್ಕಿದೆ. 2020 ಮಾರ್ಚ್ 15ರವರೆಗೆ. ಸೊ ಒಟ್ಟಾರೆ ಹೇಳಬೇಕಾಗಿತ್ತಂದರೆ ನಾವು ಟಿ ಬಿ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿದ್ದೇವೆ. ಜನರಲ್ಲಿ ಇದನ್ನು ಅರಿವು ಮೂಡಿಸುವ ಸಲುವಾಗಿ ನಾವು ಒಂದು ಇದರ ಮುಖಾಂತರ ನಾವು ತಮಗೆ ವಾಹಿನಿ ಮುಖಾಂತರ ನಾವು ಎಲ್ಲ ಜನರಿಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾವುದೇ ಕೇಸ್ಗಳನ್ನು 2 ವಾರಕ್ಕಿಂತ ಹೆಚ್ಚಾಗಿ ಜ್ವರ ಆಗಿರ್ಬೋದು, ಕೆಮ್ಮು ಆಗಿರ್ಬೋದು, ಆ ಕೆಮ್ಮು ಸ್ಪುಟಮ್ ಇರ್ಬೋದು, ಅಂದರೆ ಹೂಳ ಪರೀಕ್ಷೆ ಅಂತೀವಲ್ಲ, ಅದು ಇದ್ದಾಗ ಕಂಪಲ್ಸರಿಯಾಗಿ ಸಮೀಪದ ಆಸ್ಪತ್ರೆಗೆ ಹೋಗಿ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡ್ರೆ ಆ ಒಂದು ಅರ್ಲಿ ಡಿಟೆಕ್ಷನ್ ಇದ್ದಾಗ ಯಾವುದೇ ತರಹದ ನಮಗೆ ತೊಂದರೆ ಆಗಲ್ಲ. ಅಂದರೆ ಅರ್ಲಿ ಡಿಟೆಕ್ಷನ್ ಲಘು ನಾವು ಕಂಡುಹಿಡಿದರೆ ಅವನು 6 ತಿಂಗಳಲ್ಲಿ ಅವನು ಗುಣಮುಖ ಹೊಂದುತ್ತಾನೆ, ಇಲ್ಲದೆಂದರೆ ಅದೇ ಒಂದು ದೊಡ್ಡ ಒಂದು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಆಗುತ್ತಾಗುತ್ತದೆ. ಸೊ ನಾವು ಮಲ್ಟಿ ಡ್ರಗ್ ಈಗ ಭಾಳಷ್ಟು ಜನ ಏನು ಮಾಡ್ತಾರೆ, ಸ್ವಲ್ಪ ಒಂದು ತಿಂಗಳ ಗುಳಿಗೆ ತೊಗೋತಾರೆ, 1 ತಿಂಗಳ ಗುಳಿಗೆ ತೊಗೊಂಡ್ಬಿಟ್ಟು ಅವರು ಬಿಟ್ಟುಬಿಡ್ತಾರೆ ಆರಾಮಾಗಿದ್ದಾನೆ ಅಂತ ತಿಳ್ಕೊಂಡು, ಮತ್ತು ಆಗೇನು ಒಂದು 2 ತಿಂಗಳಾದ ನಂತರ ಮತ್ತೆ ತಿರುಗಿ ಹುಡ್ತದೆ. ಈ ರೀತಿಯಾಗಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಅಂತ ಆ ಪೇಷಂಟ್ ಬರ್ತಾರೆ, ಅಂದರೆ ಯಾವುದೇ ಡ್ರಗ್ ಅವರಿಗೆ ಕೆಲಸ ಮಾಡಲ್ಲ, ನಾವು ಹೈಯರ್ ಡ್ರಗ್ ಹೋಗ್ಬೇಕಾಗ್ತದೆ, ಭಾಳಷ್ಟು ತೊಂದರೆ ಆಗ್ತವೆ. ಹೇಳೋದು ಇಷ್ಟೇ, ಅರ್ಲಿ ಡಿಟೆಕ್ಷನ್ ಅಂದರೆ ಕ್ಯೂರ್ ಜಲ್ದಿ ಆಗ್ತದೆ. ಸೊ ಅರ್ಲಿ ಡಿಟೆಕ್ಷನ್ ಇಸ್ ಬೆಟರ್ ದೆನ್ ಪ್ರಿವೆನ್ಷನ್ ಏನಂತೇವೆ ನಾವು. ಅರ್ಲಿ ಡಿಟೆಕ್ಷನ್ ಕಂಪಲ್ಸರಿಯಾಗಿ ಇದು ಆಗಬೇಕು. ಇದರ ಒಂದು ಮಾಹಿತಿ ಎಲ್ಲ ನಮ್ಮ ಆಶಾ ವರ್ಕರ್ ಆಗಿರ್ಬೋದು, ಹೆಲ್ತ್ ವರ್ಕರ್ ಆಗಿರ್ಬೋದು, ನಾವು ಪ್ರತಿ ತಿಂಗಳ ಇದರ ಒಂದು ವೀಕ್ಷಣೆ ಮಾಡಿ ಆ ಒಂದು ನಾವು ಇದು ಕಾರ್ಯ ಪ್ರವೃತ್ತಿ ಆಗ್ತೇವೆ. ಈ ಒಂದು ಕ್ಷಯರೋಗ ನಿರ್ಮೂಲನೆಗೊಳಿಸಲು ಕಾಲ ಘಟಿಸುತ್ತಿದೆ. ಟಿ ಬಿ ಸೋಲಿಸಿ, ಕರ್ನಾಟಕ ಗೆಲ್ಲಿಸಿ ಅಂತ ಹೇಳ್ತಾ ನಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಭಾರತ ದೇಶದಲ್ಲಿ 2015ರಲ್ಲಿ ನಡೆದ ಸರ್ವೆಯ ಪ್ರಕಾರ 100,192 ಜನ ಕ್ಷಯರೋಗಿಗಳಿದ್ದಾರೆ. ಈ ಸಂಖ್ಯೆಯನ್ನು 2025ರವರೆಗೆ ಪ್ರತಿ ಲಕ್ಷಕ್ಕೆ 44 ಸಂಖ್ಯೆಗೆ ಇಳಿಸುವ ಗುರಿ ಹೊಂದಲಾಗಿದೆ. ಇನ್ನು ಮರಣ ಪ್ರಮಾಣವನ್ನ ನೋಡುವುದಾದರೆ ಪ್ರತಿ 100,000 ಜನರಲ್ಲಿ 15 ಜನರು ಈ ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2025ಕ್ಕೆ ಇದನ್ನು 3ರ ಸಂಖ್ಯೆಗೆ ಇಳಿಸುವ ಗುರಿ ಹೊಂದಲಾಗಿದೆ. ಪ್ರತಿ ರೋಗಿಗೆ ನಿಕ್ಷಯ ಪೋಷಣ ಯೋಜನೆ ಅಡಿಯಲ್ಲಿ ಮಹಾಯಾನ 500 ರೂಪಾಯಿಗಳನ್ನ ಟಿಬಿಟಿ ಮೂಲಕ ನೀಡಲಾಗುವುದು. ಖಾಸಗಿ ಅಥವಾ ಆಶಾರವರಿಗೆ ಕ್ಷಯರೋಗದ ಪತ್ತೆ ಮತ್ತು ಚಿಕಿತ್ಸೆಗೆ ಒಟ್ಟು 1,000 ರೂಪಾಯಿ ಗೌರವಧನ ನೀಡಲಾಗುವುದು ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಗೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಪ್ರಶಾಂತ್ ಮಾನ್ಕರ್ ಅವರ ಪ್ಯಾನಲ್ನ ಸದಸ್ಯರುಗಳು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಗೆ ನಡೆದ ಚುನಾವಣೆಯಲ್ಲಿ ಪ್ರಶಾಂತ್ ಮಾನ್ಕರ್ ಅವರು ಅಧ್ಯಕ್ಷರಾಗಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಹಾಲಿ ಅಧ್ಯಕ್ಷರಾದ ಅಮರನಾಥ್ ಪಾಟೀಲ್ ಅವರು 646 ಮತಗಳನ್ನು ಪಡೆಯುವ ಮೂಲಕ ಸೋಲು ಅನುಭವಿಸಿದ್ದಾರೆ. ಪ್ರಶಾಂತ್ ಮಾನ್ಕರ್ ಅವರಿಗೆ 1,524 ಮತಗಳು ಬಂದಿದ್ದು ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಅಮರನಾಥ್ ಪಾಟೀಲ್ ಅವರನ್ನು 848 ಮತಗಳ ಅಂತರದಿಂದ ಪರಾಭವಗೊಳಿಸಿ 2021ರಿಂದ 2026ನೇ ಸಾಲಿಗಾಗಿ ಎಚ್ಕೆಸಿಸಿಐಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮತ ಎಣಿಕೆಯು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರದ ರೋಟರಿ ಕ್ಲಬ್ ಶಾಲೆಯಲ್ಲಿ ನಡೆಯಿತು. ರಾತ್ರಿ 2 ಗಂಟೆಗೆ ಅಂತಿಮ ಫಲಿತಾಂಶ ಪ್ರಕಟವಾಯಿತು. ಚುನಾವಣಾ ಅಧಿಕಾರಿಯಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಇಂಗಿನ್ ಹಾಗೂ ರಿಟರ್ನಿಂಗ್ ಅಧಿಕಾರಿಯಾಗಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ರಿತೀಂದ್ರ ಸೋಗೂರ ಅವರು ಅಚ್ಚುಕಟ್ಟಾಗಿ ಚುನಾವಣೆ ನಡೆಸಿಕೊಟ್ಟರು. ಚುನಾವಣೆಗಾಗಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಅಶೋಕ್ ನಗರ್ ಪಿಐ ಪಂಡಿತ್ ಸಾಗರ ಹಾಗೂ ಬ್ರಹ್ಮಪುರ ಪಿಐ ಕಪಿಲ್ ದೇವ್ ಅವರುಗಳು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವಿಶೇಷ ಪೊಲೀಸ್ ಬಂದೋಬಸ್ತ್ ಮಾಡಿದ್ದರು. ಕಳೆದ ಹಲವಾರು ವರ್ಷಗಳಿಂದ ನಡೆದ ಈ ಸಂಸ್ಥೆಯ ಚುನಾವಣೆಯಲ್ಲಿ ಈ ಬಾರಿ ಪ್ರಶಾಂತ್ ಮಾನ್ಕರ್ ಅವರು ಎದುರಾಳಿ ಪೆನಲ್ನ ಒಬ್ಬ ಅಭ್ಯರ್ಥಿಯೂ ಆಯ್ಕೆಯಾಗದೆ ಇಡೀ ಮಾನ್ಕರ್ ಪೆನಲ್ ಆಯ್ಕೆಯಾಗಿ ಇತಿಹಾಸ ಸೃಷ್ಟಿಸಿದ್ದಾರೆ. ಈಗಾಗಲೇ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಮಾನ್ಕರ್ ಪೆನಲ್ನಿಂದ ಶರಣುಪಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಪಾಧ್ಯಕ್ಷರಾಗಿ ರಾಜಶೇಖರ್ ಪಾಟೀಲ್ ಬೆಡಸೂರ ಅವರು 1,351 ಮತಗಳನ್ನು ಪಡೆಯುವ ಮೂಲಕ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಪಾಟೀಲ್ ಪೆನಲ್ನ ರವಿಕಾಂತ ಸರಸಂಬಿ ಅವರನ್ನು 276 ಮತಗಳಿಂದ ಪರಾಭವಗೊಳಿಸಿದರು. ಖಜಾಂಚಿಯಾಗಿ ಸಿಎ ಗುರುದೇವ ಎ ದೇಸಾಯಿ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮಾನ್ಕರ್ ಪೆನಲ್ನ ಅಮಿತ್ ಆರ್ ಮಾರ್ಮರ್ ಅವರು 1,464 ಮತಗಳನ್ನು ಪಡೆದು ಸಮೀಪದ ಪ್ರತಿಸ್ಪರ್ಧಿ ಭೀಮಾಶಂಕರ್ ಅವರನ್ನು 503 ಮತಗಳ ಅಂತರದಿಂದ ಪರಾಭವಗೊಳಿಸಿದರು. ಇನ್ನು ಎಂಸಿ ಮೆಂಬರ್ ಕಾರ್ಪೊರೇಟರ್ ಸೆಕ್ಟರ್ನಿಂದ ಡಾಕ್ಟರ್ ಕೈಲಾಸ್ ಪಾಟೀಲ್ ಅವರು 1,888 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಮೋಪುಸೆಲ್ ಸೆಕ್ಟರ್ನಿಂದ ಕರುಣೇಶ್ ಎಸ್ ಘಂಟಿ, ರಾಮಚಂದ್ರ ಬಿ ಕೋಸಗಿ ಮತ್ತು ಸೈಯದ್ ನಿಜಾಮುದ್ದೀನ್ ಚಿಸ್ತಿ ಅವರುಗಳು ಆಯ್ಕೆಯಾಗಿದ್ದಾರೆ. ಕಾರ್ಯಕಾರಿ ಮಂಡಳಿ ಸದಸ್ಯ ಸ್ಥಾನದ ಎಲ್ಲ 15 ಸ್ಥಾನಗಳಲ್ಲಿ ಮಾನ್ಕರ್ ಅವರ ಪೆನಲ್ನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ.
ಕಾರ್ಯಕಾರಿಣಿ ಸಮಿತಿಯ ಸದಸ್ಯರುಗಳಾಗಿ ಮಹದೇವ್ ವಿ ಖೇಣಿ 1884 ಮತ ಜಗದೀಶ್ ಆರ್ ಕಡಗಂಚಿ 1825 ಕೇದಾರ್ ಎಸ್ ರಘೋಜಿ 1817 ಮಹದೇವ್ ಎಸ್ ತಾವರಗೇರ 1795 ಗಿರೀಶ್ ಜಗನ್ನಾಥ್ ಅಣಕಲ್ 1778 ಸಂಗಮೇಶ್ ರುದ್ರಶೆಟ್ಟಿ ಕಲ್ಯಾಣಿ 1697 ನಾಗರಾಜ್ ಎಸ್ ನಿಗ್ಗುಡ್ಗಿ 1695 ರಾಮಕೃಷ್ಣ ವಿ ಬೋರಾಳ್ಕರ್ 1671 ಸಂದೀಪ್ ವಿ ಮಿಶ್ರಾ 1659 ಮನೀಷ್ ವಿ ಜಾಜು 1620 ಎ ವೆಂಕಟ ಚಿಂತಾಮಣಿ ರಾವ್ 1600 ಮೃತ್ಯುಂಜಯ ಸಿ ವಸ್ತಂದ 1566 ಶರಣಬಸಪ್ಪ ಅಶೋಕ ಜೀವನಗಿ 1553 ಶ್ರೀನಿವಾಸ ನೋಗಜ 1441 ಶರಣಬಸಪ್ಪ ಬಿ ಬಿರಾಳ 1423 ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾಗಿದ್ದಾರೆ. ಎಲ್ಲರೂ ಪ್ರಶಾಂತ್ ಮಾನಕರ್ ಪೆನಲ್ನ ಅಭ್ಯರ್ಥಿಗಳಾಗಿದ್ದಾರೆ. ನಿನ್ನೆ ನಡೆದಂತ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ ಎಲೆಕ್ಷನ್ಸ್ ಪ್ರಯುಕ್ತ ತಡರಾತ್ರಿ ರಿಸಲ್ಟ್ಸ್ ಅನೌನ್ಸ್ ಮಾಡಿದರು. ಅದರಲ್ಲಿ ನಮ್ಮ ಪ್ರಶಾಂತ್ ಮಾನಕರ್ ಅವರ ಎಲ್ಲ ಪ್ಯಾನಲ್ ಸದಸ್ಯರನ್ನು ಆಯ್ಕೆ ಮಾಡಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಸದಸ್ಯರು ಒಂದು ವಿಶ್ವಾಸ ಒಂದು ಮುಂದೆ ನಮ್ಮ ಕಾರ್ಯಕ್ರಮಗಳನ್ನು ನೋಡಿಕೊಂಡು ನಮ್ಮ ಆರಿಸಿ ತಂದಿದ್ದಾರೆ ಅಂತ ಹೇಳಿಬಿಟ್ಟು ನಾನು ತುಂಬ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಂದೆ ಅವರ ತಕ್ಕಂತೆ ಅವರ ವಿಶ್ವಾಸವನ್ನು ತಗೊಂಡು ನಮ್ಮ ಮುಂದಿನ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಶುರು ಮಾಡಿ ಎಲ್ಲರಿಗೂ ಒಂದು ಈ ಭಾಗದ ಡೆವಲಪ್ಮೆಂಟ್ಗಾಗಿ ನಾವು ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎರಡು ಮಾತನ್ನು ತಿಳಿಸ್ತೀನಿ. ನಾನು ರಾಸಿಗೆ ಪಡ್ಲಿ ಬೆಡಸೂರು ಉಪಾಧ್ಯಕ್ಷ ಸ್ಥಾನಕ್ಕೆ ಎಚ್ ಕೆ ಸಿ ಸಿಯಲ್ಲಿ ಚುನಾಯಿತಾಗಿ ಬಂದಿದ್ದೇನೆ. ಈಗ ನಾನು ಹೇಳೋ ಬಯಸೇನೆಂದರೆ ನಮ್ಮ ಪೆನಲ್ಗೆ ಎಲ್ಲ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಫುಲ್ ಪೆನಲ್ ಬಂದಿದೆ, ಹೀಗಾಗಿ ನಮಗೆ ಬಹುಮತ ಬಂದಿದೆ. ನಮಗೆ ಕೆಲಸ ಮಾಡಲಿಕ್ಕೆ ಭಾಳ ಅವರು ನಮಗೆ ಇದು ಮಾಡಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಕೆಲಸ ಮಾಡೋಕ್ಕೆ ನಮ್ಮ ಟೀಮ್ ಫುಲ್ ಇದು ರೆಡಿ ಇದೆ, ನಾವು ಕೆಲಸ ಮಾಡಿ ತೋರಿಸ್ತೇವೆ ಅಂತ ಹೇಳಿ ಜನರಿಗೆ ತಮ್ಮಲ್ಲಿ ವಿಶ್ವಾಸವನ್ನು ಹೇಳಿದ್ದೇನೆ. ನಿನ್ನೆ ನಡೆದಂಥ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿನ ಚುನಾವಣೆಯಲ್ಲಿ ಶ್ರೀಮಾನ್ ಪ್ರಶಾಂತ್ ಮಾನಕರ್ ಅವರ ಪ್ಯಾನಲ್ ಭರ್ಜರಿಯಾಗಿ ಜಯಬೇರಿದೆ. ಇದಕ್ಕೆ ಸ್ಪಂದಿಸಿದಂಥ, ಇದಕ್ಕೆ ಸಹಕರಿಸಿದಂಥ, ಇದಕ್ಕೆ ಒಮ್ಮತದ ಆದೇಶ ನೀಡಿದಂಥ ಎಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಸದಸ್ಯರಿಗೆ ನಾವು ಮೊಟ್ಟ ಮೊದಲಿಗೆ ತುಂಬುರ್ದ ಧನ್ಯವಾದಗಳನ್ನು ಹೇಳ್ತೀವಿ ನಾವೆಲ್ಲರೂ ನಮ್ಮ ಟೀಮ್ ಕಡೆಯಿಂದ. ಇದು 55 ವರ್ಷದ ಒಂದು ಇತಿಹಾಸದಲ್ಲಿಯೇ ಒಂದು ದೊಡ್ಡವಾದಂಥ ಜಯ. ಪೂರ್ತಿ ನಮ್ಮ ಒಂದು ಪ್ರಶಾಂತ್ ಮಾನಕಲ್ ಅವರ 24 ಏನು ಪ್ಯಾನಲ್ನಲ್ಲಿ ಸದಸ್ಯರಿರ್ತಾರೆ ಎಲ್ಲರೂ ಕೂಡ ಆಯ್ಕೆಯಾಗಿ ಬಂದಿದ್ದಾರೆ. ಇದು ಒಂದು ಐತಿಹಾಸಿಕ ಜಯ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ. ಇವತ್ತಿನ ದಿವಸ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಒಂದು ನೆರಳಿನಲ್ಲಿ ನಾವು ಪ್ರಮಾಣ ತಗೊಳ್ತೀವಿ. ನಾವು ಮುಂಬರುವಂಥ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕದ ಭಾಗಕ್ಕೇನು ನಾವು ಕೆಲಸ ಮಾಡಬೇಕು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದಿಂದ ಏನು ನಮಗೆ ಹೆಲ್ಪ್ ಆಗ್ತದೆ ಮ್ಯಾಕ್ಸಿಮಮ್ ನಾವು ಒಂದು ಕೇಂದ್ರ ಸರ್ಕಾರದಿಂದ ಇರ್ಬೋದು ನಾವು ಅಲ್ಲಿಂದ ಒಂದು ಫೆಸಿಲಿಟೀಸ್ ತೊಗೊಂಡು ಕೆಲಸ ಮಾಡ್ಕೋತಾ ಮುಂದೆ ಬರುವಂಥ ದಿನಗಳಲ್ಲಿ ಗುಲ್ಬರ್ಗಾವನ್ನು ಒಂದು ಒಳ್ಳೆಯ ಒಂದು ಸ್ಥಾನಕ್ಕೆ ಒಯ್ಯೋ ಒಂದು ವಿಶ್ವಾಸ ಇದೆ ನಮಗೆಲ್ಲ. ಇವತ್ತಿನ ದಿವಸ ಸಹಕರಿಸಿದ ಎಲ್ಲರ ಸದಸ್ಯರಿಗೂ ನಾವು ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ ಸರ್. ಈ ಜಯದ ಖುಷಿಯಲ್ಲಿ ಮಾನಕರ್ ಪೆನಲ್ನ ಎಲ್ಲಾ ಸದಸ್ಯರುಗಳು ಇಂದು ಕಲಬುರಗಿ ನಗರದ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಶ್ರೀ ಶರಣಬಸವೇಶ್ವರರ ದರ್ಶನವನ್ನ ಪಡೆದು ಕೃತಾರ್ಥರಾದರು. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಗಾಗಿ ನಿನ್ನೆ ನಡೆದ ಚುನಾವಣೆಯಲ್ಲಿ ನಾಗಪ್ಪ ಕೆ ಹೊನ್ನಳ್ಳಿ ಪೆನಲ್ಗೆ ಭರ್ಜರಿ ಗೆಲುವು ಲಭಿಸಿದೆ. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಗೆ 2021-22 2025-26 ಅವಧಿಗಾಗಿ ಆಡಳಿತ ಮಂಡಳಿಯ 17 ನಿರ್ದೇಶಕರ ಆಯ್ಕೆಗಾಗಿ March 21 ಬೆಳಿಗ್ಗೆ 9 ಎಂಬಿ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತದಾನ ನಡೆಯಿತು. ಕೃಷಿ ಇಲಾಖೆಯ ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿ ನಾಗಪ್ಪ ಕಲ್ಯಾಣಪ್ಪ ಹೊನ್ನಳ್ಳಿ ಅವರ ಪೆನಲ್ನಿಂದ ಆನಂದ ತೀರ್ಥ ವೆಂಕಟಾಚಾರ್ಯ ಜೋಶಿ, ಈರಣ್ಣ ಸಿದ್ದರಾಮಪ್ಪ ಪಾಟೀಲ, ಚನ್ನವೀರಯ್ಯ ಗುರುಬಸಯ್ಯ ಸ್ವಾಮಿ, ಜಿಡಿ ನಂದಿಕೂರ, ನಾಗಪ್ಪ ಕಲ್ಯಾಣಪ್ಪ ಹೊನ್ನಳ್ಳಿ, ಬಾದಶಃ ಅಲ್ಲಿ ವಿಲಾಸರಾವ್ ಸಿನ್ನೂರ್ಕರ್, ಶ್ರೀಮಂತರಾವ್ ಸಿ, ವಿಶ್ವನಾಥ ಶರಣಪ್ಪ ಕಟ್ಟಿಮನಿ, ಸಿಎನ್ ಬಾಬಳಗಾಂವ್, ಸಿದ್ದಪ್ಪ ಗುಂಡಪ್ಪ ಮಹಗಾಂವ್, ಸಿದ್ದಲಿಂಗ ಬಾಬುರಾವ್ ಕುಲಕರ್ಣಿ, ಸಿದ್ದಣ್ಣ ಬಿ ಪೂಜಾರಿ, ಸಂತೋಷ್ ಕುಮಾರ್ ಎಂ ಪಾಟೀಲ, ಶ್ರೀಮತಿ ಜಯಶ್ರೀ ರವಿ ಪಾಟೀಲ, ಶ್ರೀಮತಿ ಪ್ರಮೀಳಾ ಹನುಮಂತಗೌಡ ಪಾಟೀಲ, ಎಸ್ಪಿ ಸುಳ್ಳದ್ ಮತ್ತು ಅಂಕುಶ್ ಶರಣಪ್ಪ ಚಳಕಾಪುರ ಅವರು ಸ್ಪರ್ಧಿಸಿದ್ದರು. ಮತದಾರರು ಈ ಪೆನಲ್ಗೆ ಮತ ನೀಡಿ ನಾಗಪ್ಪ ಹೊನ್ನಳ್ಳಿಯವರನ್ನು ಮತ್ತೊಮ್ಮೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ರಾಜ್ಯ ಸರ್ಕಾರಿ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿ ಸಂಘದ 2021-22 2025-26 ಅವಧಿಯ 5 ವರ್ಷಗಳ ಅವಧಿಗಾಗಿ ನಿನ್ನೆ ದಿನಾಂಕ 21-3-2021 ಬೆಳಗ್ಗೆ 9 ಸಾಯಂಕಾಲ 4 ನಗರದಲ್ಲಿ ಇರುವ ಮಹಾತ್ಮ ಬಸವೇಶ್ವರ ಕಾಲನಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತವನ್ನು ಜರುಗಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ
ಸಂಘದ ಸರ್ವ ಸದಸ್ಯರು 11,163 ಅರ್ಹ ಮತದಾರರಿದ್ದರು. ಅದರಲ್ಲಿ ಶೇಕಡಾ 30% ಅಂದರೆ 3,024 ಜನ ಮತವನ್ನು ಚಲಾಯಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಗೌರವಿತ ಸದಸ್ಯರಾದಂಥ ಎಲ್ಲರೂ ಏನದಂದರೆ 10 ತಾಲೂಕಿನಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರಿಂದ ಪ್ರೌಢಶಾಲಾ ಶಿಕ್ಷಕರು, ಕಾಲೇಜು ಉಪನ್ಯಾಸಕರುಗಳು ಹಾಗೂ ವಿವಿಧ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಬಂದು ಶಾಂತ ರೀತಿಯಿಂದ ಮತವನ್ನು ಚಲಾಯಿಸಿ ನನ್ನ ಮುಖಂಡತ್ವದ ಒಂದು ಏನು 17 ಜನ ಪೆನಲಿನ ಅಭ್ಯರ್ಥಿಗಳಿರ್ತಕ್ಕಂಥ ಎಲ್ಲರಿಗೂ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದಿದ್ದಕ್ಕಾಗಿ ನಾನೆಲ್ಲರ ಪರವಾಗಿ, ನನ್ನ ತಂಡದ ಪರವಾಗಿ ಮತ್ತು ಅಭ್ಯರ್ಥಿಗಳ ಪರವಾಗಿ ಮತ ಬಾಂಧವರಿಗೆ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಈ ಒಂದು ಸಂಘದ ಮೇಲೆ ಮತ್ತು ನನ್ನ ಪೆನಲಿನ ಎಲ್ಲ ಅಭ್ಯರ್ಥಿಗಳ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸದ ಮೇರೆಗೆ ನಾವೇನು ಒಂದು ಚುನಾವಣೆಯಲ್ಲಿ ಮ್ಯಾನಿಫೆಸ್ಟೋ ಕೊಟ್ಟಿದ್ದೆವು, ಈಗಾಗಲೇ ಕಳೆದ 5 ವರ್ಷದಲ್ಲಿ ಏನು ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಸದಸ್ಯರಿಗಾಗಿ ಏನದ ಕಾರ್ಯನಿರ್ವಹಿಸಿದ್ದೇವೆ, ಅದನ್ನು ಮೆಚ್ಚಿಕೊಂಡು ಎಲ್ಲ ಸರ್ವ ಸದಸ್ಯರು ಏನದಂದರೆ ಮತ್ತೊಂದು ಬಾರಿಗೆ ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ಮತವನ್ನು ಚಲಾಯಿಸಿದ್ದೀರಿ. ಆ ಚುನಾವಣೆಯಲ್ಲಿ ನಾವು ಏನು ಘೋಷಣೆ ಮಾಡಿದ್ದೆವು ಅವೆಲ್ಲ ಯೋಜನೆಗಳನ್ನು ನಾವು ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡ್ತೀನಿ ಅಂತಕೊಂಡು ಈ ಸಂದರ್ಭದಲ್ಲಿ ವಾಗ್ದಾನ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಚುನಾವಣೆಯಲ್ಲಿ ಏನೊಂದು ನಮ್ಮ ಆಡಳಿತದ ಮೇಲೆ ಕಪ್ಪು ಚುಕ್ಕೆ ಮತ್ತು ಟೀಕೆಗಳು ತರಲಿಕ್ಕೇನು ಕೆಲವರು ಷಡ್ಯಂತ್ರ ಮಾಡಿಕೊಂಡು ಏನಾದ ಆರೋಪ ಮಾಡಿದರು, ಆ ಯಾವುದೇ ಆರೋಪಗಳಿಗೇನದ ಮತ ಬಾಂಧವರು ಕಿವಿಗೆ ಕೊಡಲಿಲ್ಲ ಮತ್ತು ತಮ್ಮ ಒಂದು ಪ್ರೀತಿಯಿಂದ ಏನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಮತ್ತು ನನ್ನ ಪೆನಲ್ಲಿ ಎಲ್ಲ ಅಭ್ಯರ್ಥಿಗಳ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿಯ ಸಂಕೇತ ಮೇರೆಗೆ ತಾವೇನು ಮತ್ತೊಮ್ಮೆ ನಮಗೆ ಅಭೂತಪೂರ್ವ ಜಯವನ್ನು ತಂದು ಕೊಟ್ಟಿದ್ದಕ್ಕಾಗಿ ಎಲ್ಲರನ್ನು ಮತ್ತೊಮ್ಮೆ ನಾನು ಏನದು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 21-26 ಅವಧಿಗಾಗಿ ನಡೀತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿಯ ಏನು ಚುನಾವಣೆ ನಡೀತು ನಿನ್ನೆ. ಬಹುಶಃ ಈ ಸಂಘದ 6 ದಶಕಗಳ ಇತಿಹಾಸದಲ್ಲಿರ್ತಕ್ಕಂಥ ಈ ಸಂಘದ ಇತಿಹಾಸದಲ್ಲಿನೇ ಬಹುಶಃ ಈ ಸಲ ನಾಗಪ್ಪ ಹೊನ್ನಾಳಿ ಅವರ ಪೆನಲ್ಗೆ ಪ್ರಚಂಡ ಬಹುಮತದಿಂದ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಅಂದರೆ ಅಭಿಜಿತ ಕಲಬುರಗಿ ಜಿಲ್ಲೆ ಪ್ರಚಂಡ ಗೆಲುವು ತಂದು ಕೊಟ್ಟಿದ್ದರಲ್ಲಿ 2 ಮಾತಿಲ್ಲ. ಅದು ಯಾಕೆ 17-17 ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ರಪ್ಪ ಅಂತಂದರೆ, ನಾನು ಮೊದಲು ಕೂಡ ಹೇಳಿದ್ದೆ, ಚುನಾವಣಾ ಪೂರ್ವದಲ್ಲಿ ಕೂಡ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೇನೆ, ದಕ್ಷ ಮತ್ತು ಪ್ರಾಮಾಣಿಕತೆಯ ಪ್ರತೀಕವೇ ನಾಗಪ್ಪ ಹೊನ್ನಾಳಿ ಅಂತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಇವತ್ತು ಏನು ನಾಗಪ್ಪ ಹೊನ್ನಾಳಿ ಅಣ್ಣವರ ಪೆನಲ್ದಲ್ಲಿ 17 ಜನ ಕ್ರಿಯಾಶೀಲ ನಾಗಪ್ಪ ಹೊನ್ನಾಳಿ ಅವರನ್ನು ಸೇರಿಸ್ಕೊಂಡು ಏನು 17 ಜನ ಏನು ಸ್ಪರ್ಧೆಯಾಳಿಗಳು ಸ್ಪರ್ಧೆ ಮಾಡಿದರು. ಎದುರಾಳಿ ಪೆನಲ್ದವರು ಏನೆಲ್ಲ ಟೀಕೆ ಟಿಪ್ಪಣಿಗಳು ಮಾಡಿದ್ರು, ಏನಾದರೂ ಮಾಡಿ ನಾಗಪ್ಪ ಹೊನ್ನಾಳಿ ಅವರಿಗೆ ಸೋಲಿಸ್ಬೇಕು, ಪೆನಲ್ಗೆ ಸೋಲಿಸ್ಬೇಕಂತಕ್ಕಂಥದ್ದು. ಸೃಷ್ಟಿಕರ್ತನಾಗಿರ್ತಕ್ಕಂಥ ಭಗವಂತರ ರೂಪದಲ್ಲಿರ್ತಕ್ಕಂಥ ಮತದಾರ ಪ್ರಭುಗಳು ಯಾವುದು ಸತ್ಯ ಇದೆ, ಯಾವುದು ಪ್ರಾಮಾಣಿಕತೆ ಇದೆ, ಯಾರು ಪಾರದರ್ಶಕವಾಗಿ ಆಡಳಿತ ಕೊಡ್ತಾರೆ ಅಂತಕ್ಕಂಥದ್ದು ಮನಗಂಡು ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಬೆಲೆ ಕೊಡದೆ ನಾಗಪ್ಪ ಹೊನ್ನಾಳಿ ಅವರ ನೇತೃತ್ವದ ಪೆನಲ್ಗೆ ಪ್ರಚಂಡ ಬಹುಮತದಿಂದ 17-17 ಕೊಡಬೇಕು ಅಂತಂದಾಗ ಇದು ಸುಲಭದ ಮಾತಲ್ಲ ಸರ್. ಖಂಡಿತವಾಗಿ ಕೂಡ ಚುನಾವಣಾ ಪೂರ್ವದಲ್ಲಿ ನಾಗಪ್ಪ ಹೊನ್ನಾಳಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಏನು ಈ ಜಿಲ್ಲೆಯ ನೌಕರರಿಗೆ ಏನು ಭರವಸೆ ಕೊಟ್ಟಿದ್ದರು ಆ ಭರವಸೆಗಳನ್ನು ಅತ್ಯಂತ ಶೀಘ್ರದಲ್ಲಿಯೇ ನೆರವೇರಿಸೋದ ಮೂಲಕ ಸರ್ಕಾರಿ ನೌಕರರಿಗೆ ಒಂದು ಹೊಸ ಆಶಾಭಾವನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಿಲ್ಲೆಯ 12 ತಾಲೂಕುಗಳ ಗೌರವಾನ್ವಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸಂಘಗಳ ಪ್ರಕಲ್ಪಗಳ ವಿವಿಧ ಪದಾಧಿಕಾರಿಗಳು ಸೇರಿ ಇವತ್ತು ನಾಗಪ್ಪ ಹೊನ್ನಾಳಿ ವ್ಯಕ್ತಿತ್ವಕ್ಕೆ ಏನು ಒಳ್ಳೆಯ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಏನು ಗೆಲುವು ಕೊಟ್ಟಿದ್ದಾರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ನಾಗಪ್ಪ ಹೊನ್ನಾಳಿ ಅವರ ಜೊತೆ ಸೇರಿ ನಾವು ಕೂಡ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ಬಯಸ್ತೇನೆ ಸರ್. ಸುದ್ದಿ ಇನ್ನು ಇವೇ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಐಶ್ವರ್ಯ ಕುಲಕರ್ಣಿ ನೇತೃತ್ವದ ನೃತ್ಯ ಪ್ರಿಯ ಕಲಾ ಕೇಂದ್ರದ 4ನೇ ವಾರ್ಷಿಕೋತ್ಸವ ಸಮಾರಂಭವು ಕಲಬುರಗಿ ನಗರದ ಬ್ರಹ್ಮಪುರದ ನ್ಯೂ ರಾಘವೇಂದ್ರ ಕಾಲೋನಿಯಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿತು. ನೃತ್ಯಪ್ರಿಯ ನೃತ್ಯ ಕಲಾ ಕೇಂದ್ರದ 4ನೇ ವಾರ್ಷಿಕೋತ್ಸವ ಸಮಾರಂಭವು ದಿನಾಂಕ 21 ಮಾರ್ಚ್ 2021 ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯಲ್ಲಿರುವ ನ್ಯೂ ರಾಘವೇಂದ್ರ ಕಾಲೋನಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಜರುಗಿತು.
ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಹರಿದಾಸ ಸಾಹಿತ್ಯ ಪ್ರಚಾರ ವಾಹಿನಿ ಕಲಬುರಗಿ ಅಧ್ಯಕ್ಷರಾದ ಪಂಡಿತ್ ಗೋಪಾಲಾಚಾರ್ಯ ಅಕಮಂಚಿ, ಶ್ರೀ ವೆಂಕಟೇಶ್ವರ ದೇವಸ್ಥಾನ ಟ್ರಸ್ಟ್ ಕಲಬುರಗಿಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಗೋವರ್ಧನ ದೇಶಪಾಂಡೆ, ಶ್ರೀ ಗುರು ರಾಘವೇಂದ್ರ ಸಂಗೀತ ವಿದ್ಯಾಲಯ ಕಲಬುರಗಿಯ ಸಂಗೀತ ಶಿಕ್ಷಕರಾದ ಸಾವಿತ್ರಿಬಾಯಿ ಥಿಟೆ ಹಾಗೂ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಟ್ರಸ್ಟ್ ಕಲಬುರಗಿಯ ಸದಸ್ಯರಾದ ವಿಜಯಬಾಯಿ ಎಲ್ ಬಳವಡಗಿ ಆಗಮಿಸಿದ್ದರು. ಭರತ ಮುನಿಯಿಂದ ಬಂದು ಪ್ರಸಿದ್ಧವಾಗಿರತಕ್ಕಂಥ ಈ ನಾಟ್ಯ ಇದು. ಇದರ ಹಿಂದಕ್ಕೆ ಮಠ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ದೇವರ ಉತ್ಸವ ನಡೆಯುವಾಗ ಛತ್ರ ಚಾಮರ ನೃತ್ಯ ಗೀತ ಆಂದ್ಯ ಆಂದೋಲಕ ಮೊದಲಾಗಿರ್ತಕ್ಕಂಥ ರಾಜೋಪಚಾರಗಳನ್ನು ಮಾಡಬೇಕು ಅಂತ ನಿಯಮ. ಆ ಪ್ರಕಾರವಾಗಿ ದೇವರ ಮುಂದೆ ಹಿಂದೆ ನರ್ತನ ಸೇವೆ ಇರ್ತಾ ಇತ್ತು. ಕಾಲಾಂತರದಲ್ಲಿ ದೇವರ ನಂತರ ರಾಜರಲ್ಲಿ ಇದು ಬಂತು. ಅನೇಕ ರಾಜರು ಕೂಡ ತಮ್ಮ ತಮ್ಮ ದೊಡ್ಡದಾಗಿರ್ತಕ್ಕಂಥ ತುಂಬಿರ ಸಭೆಯಲ್ಲಿ ಕಾರ್ಯಕ್ರಮ ಪ್ರಾರಂಭಕ್ಕಿಂತ ಪೂರ್ವದಲ್ಲಿ ನರ್ತಕಿಯನ್ನು ಕರೆಸಿ ನರ್ತನವನ್ನು ಮಾಡಿಸಿದ್ರು. ನರ್ತಕಿಯರಲ್ಲಿ ಅನೇಕವಾಗಿರ್ತಕ್ಕಂಥ ಕಾಂಪಿಟೇಷನ್ಸ್ ಆಯಿತು. ನಾವು ಮುಂದೆ ನೀವು ಮುಂದೆ ಅಂತ ಇರ್ತಾ ಇತ್ತು. ಅವರೆಲ್ಲ ವಿಶೇಷವಾಗಿರ್ತಕ್ಕಂಥ ಬಹುಮಾನ ಕೂಡ ಇರ್ತಾ ಇತ್ತು. ಈಗ ಒಂದಲ್ಲ ಎರಡಲ್ಲ ಅನೇಕ ದೃಷ್ಟಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪ್ರಾಚೀನವಾಗಿರ್ತಕ್ಕಂಥ ವಿದ್ಯೆ ಇದು. ಈ ವಿದ್ಯೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗತಕ್ಕಂಥ ಕಾರ್ಯ ಕಠಿಣವಾಗಿರತಕ್ಕಂಥ ಕಾರ್ಯ. ಅಂತಹ ಕಾರ್ಯವನ್ನು ನಮ್ಮ ಕಾಲನಿಯವಳು ಅಂತ ಹೆಮ್ಮೆ ಪಡುವ ನಾವೆಲ್ಲ, ನೀವರಾಗಿರೋ ಕಾಲನಿಯವರು, ನಮ್ಮ ಕಾಲನಿಯವಳಾಗಿರ್ತಕ್ಕಂಥ ಕುಮಾರಿ ಐಶ್ವರ್ಯ ಭಾಳ ಒಳ್ಳೆ ಉತ್ತಮ ಆಗಿರತಕ್ಕಂಥ ಸಾಧನೆ ಮಾಡಿದ್ದಾಳೆ. ಈ ಸಾಧನಕ್ಕೆ ನನಗನ್ನಿಸದೆ ಅವಳ ಸಾಧನೆ ಎಷ್ಟು ಅವರ ತಾಯಿ ತಂದೆಯವರು ತ್ಯಾಗ ಅಷ್ಟೇ ದೊಡ್ಡದು ಅಂತ ಅನಿಸೆ. ಯಾಕಂದ್ರೆ ತಾಯಿ ತಂದೆ ಮಾಡ್ಬೇಕಲ್ರಿ, ಮಕ್ಕಳು ಇಷ್ಟು ಫ್ರೀ ಬಿಡಬೇಕು ನಮ್ಮ ಮಗಳು ಮುಂದೆ ಬರ್ತಾಳೆ, ಕಲೀಲಿ ಒಳ್ಳೇದಾಗಲಿ, ಅವಳಿಂದ ನಾಲ್ಕು ಜನ ವಿದ್ಯಾವಂತರಾಗ್ತಾರೆ, ಎಲ್ಲರಿಗೂ ಬರಲಿ ಅಂತ ಅನುಕೂಲ ಮಾಡತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಇದು. ಆ ತಾಯಿ ತಂದೆಯೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದಿಸ್ತೇನೆ, ನಿಮ್ಮ ತ್ಯಾಗ ದೊಡ್ಡದು ಅಂತ ಅಭಿನಂದಿಸ್ತೇನೆ. ನೂತನ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಐಶ್ವರ್ಯ ಕುಲಕರ್ಣಿಯವರು ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿಯನ್ನು ಕೊಟ್ಟಿದ್ದರು. ತಮ್ಮ ಮುಂದಾಳತ್ವದಲ್ಲಿ ತಮ್ಮ ಶಿಷ್ಯರೊಂದಿಗೆ ಅದ್ಭುತ ನೃತ್ಯ ಪ್ರದರ್ಶನವನ್ನು ನೀಡಿದರು. ಅವರೊಂದಿಗೆ ಅವರ ತಂದೆ ತಾಯಿಯರಾದ ರಮೇಶ್ ಕುಲಕರ್ಣಿ ಮತ್ತು ಶ್ರೀಕಲಾ ಕುಲಕರ್ಣಿ ಜೊತೆಗಿದ್ದರು. ಈ ಕಾರ್ಯಕ್ರಮದಲ್ಲಿ ಪಲ್ಲವಿ ಜಹಗೀರ್ದಾರ್ ಸೇರಿದಂತೆ ಇತರೆ ಅನೇಕ ಜನ ಕಲಾಸಕ್ತರು ಮತ್ತು ಪಾಲಕ ಪೋಷಕರು ಉಪಸ್ಥಿತರಿದ್ದರು. ಪೂರ್ಣಿಮಾ ಬಡಗಿ ನಿರೂಪಿಸಿದರು. ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕ ನಾಯಕಂ ವಿನಾಶಿತೇ ಭದೈತ್ಯಕಂ ನದಾಶುಭಾಶು ನಾಶಕಂ ನಮಾಮಿತಂ ವಿನಾಯಕಂ ಅನಾಯಕೈಕ ನಾಯಕಂ ವಿನಾಶಿತೇ ಭದೈತ್ಯಕಂ ನದಾಶುಭಾಶು ನಾಶಕಂ ನಮಾಮಿತಂ ವಿನಾಯಕಂ ಐಶ್ವರ್ಯ ರಮೇಶ್ ಕುಲಕರ್ಣಿ. ನಾವು 4 ವರ್ಷದಿಂದ ನಡೆಸ್ಲಿಗತ್ತೀವ್ರಿ. ಫಸ್ಟ್ ನನ್ಗೆ ನಮ್ಮ ಗುರುಗಳ್ರಿ ಅನಂತ್ ಶ್ರೀ ಅನಂತ್ ಚಿಂಚನ್ಸೂರ್ ಅಂತ, ಅವ್ರ ಬಳಿ ನಾನು 12 ವರ್ಷ ಕಲ್ತೀನಿ ಡಾನ್ಸ್ ಭರತನಾಟ್ಯಂ. ಅವ್ರ ಬಳಿ ನಾನು ಸಣ್ಣಕ್ಕಿದ್ದಾಗಿಂದ 12 ವರ್ಷ ಅವ್ರ ಬಳಿ ಕಲ್ತೀನಿ. ಇಷ್ಟು ನಾವು ಮಟ್ಟಕ್ಕೆ ಬರಬೇಕು ಅಂದರೆ ನಮ್ಮ ಸರು ಹಾಗೂ ನಮ್ಮ ತಂದೆ ತಾಯಿನೇ ಕಾರಣ ಎದುರಿಸೋಕೆ. ನಾನು 1st to 10th ಮಹರ್ಷಿ ವಿದ್ಯಾಮಂದಿರ್ ಸ್ಕೂಲ್ನಲ್ಲಿ ಓದೀನಿ ರೀ. ಈಗ PU ಕಾಲೇಜ್ನಲ್ಲಿ PU ಮುಗಿಸಿದ್ದೀನಿ. NV ಡಿಗ್ರಿ ಕಾಲೇಜ್ನಲ್ಲಿ BCOM ಫೈನಲ್ ಇಯರ್ನಲ್ಲಿ ಇದ್ದೀನಿ. ಭಾಳ ಕಾಯಶ ಅದ ರೀ. ಇಷ್ಟು 4 ವರ್ಷದಿಂದ ನಾವು ಮನೆ ಒಳಗೆ ಪೂಜಾ ಮಾಡಿ ಹುಡುಗರಿಗೆಲ್ಲ ಸುಮ್ಮ ಸ್ವೀಟ್ಸ್ ಅದು ಇದು ಕೊಟ್ಟು ಸೆಲೆಬ್ರೇಟ್ ಮಾಡ್ತಿದ್ವಿ. ಹೋದ ವರ್ಷನೇ ನಾವು ಇದು ಮಾಡಬೇಕಂತ ಇತ್ತು, ಕೊರೋನಾ ಬಂದಿದ್ದ ಸಲುವಾಗಿ ನಾವು ಹೋದ ವರ್ಷ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಈ ವರ್ಷದೇ ಧಾಮ್ ಧೂಮಾಗಿ ಮಾಡಬೇಕು ಅಂತಂದು 4th ವರ್ಷದ್ದು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕತ್ತೀವಿ. ಅದಕ್ಕೆ ಇದಕ್ಕೆಲ್ಲ ನಮಗೆ ಪೇರೆಂಟ್ಸ್ನು ಭಾಳ ಸಪೋರ್ಟ್ ಮಾಡ್ಯಾರ, ಸ್ಟೂಡೆಂಟ್ಸ್ನು ಭಾಳ ಸಪೋರ್ಟ್ ಮಾಡ್ಯಾರ ಇದಕ್ಕೆಲ್ಲ. ಅದಕ್ಕೆ ಇದು ಒಂದು ಖಾಯಶ್ ಇತ್ತು. ಮುಂದಿನ ಪ್ರತಿ ವರ್ಷ ನಾವು ಇದೇ ಥರ ನಮ್ಮದು ವಾರ್ಷಿಕೋತ್ಸವ ಮಾಡ್ಕೋತ ಹೋಗಬೇಕು ಅಂತಂದು ನನಗೆ ಭಾಳ ಖಾಯಶ್ ಅದ. ಕಾಲನಿಯವ್ರದ್ದು ಎಲ್ಲರದು ಸಪೋರ್ಟ್ ಭಾಳ ಅದ ರೀ. ಈ ಗುಡಿ ಟ್ರಸ್ಟಿದವ್ರು ಮೇನ್ ಹೇಳಬೇಕಂದ್ರೆ, ಗುಡಿ ಟ್ರಸ್ಟಿದವ್ರು ನಾನು ಸಣ್ಣಕ್ಕಿದ್ದಾಗಿಂದ ಹಿಡ್ಕೊಂಡು ನನಗೆ ಇಲ್ಲಿ ಪ್ರೋಗ್ರಾಮ್ ಕೊಡಿಸ್ಕೋತ ಬಂದಾರ. ಈಗ ಇದಕ್ಕೂ ನನಗೆ ಪ್ರೋಗ್ರಾಮ್ ಕೊಡ್ತೀನಿ ಅಂತಂದ್ರೆ ತುದಿಗಾಲ ಮೇಲೆ ನಿಂತು ಕೊಟ್ಟಾರ ರೀ ಅವ್ರು ನನಗೆ. ಎಂದು ಅವ್ರು ಯಾವತ್ತೂ ನೀ ಯಾವಾಗೂ ಬಂದ್ ಮಾಡಮ್ಮ, ನಿನ್ಗೆ ಯಾವಾಗೂ ನಿನ್ನ ಸಲ ಗುಡಿ ಓಪನ್ ಅದ ಅಂತ ಹೇಳ್ತಾರೆ ರೀ ಅವರು. ಈ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಾದ ವಿಕಾಸಿನಿ ವಿಕೆ, ಸ್ಫೂರ್ತಿ ಆರ್ ಕೆ,
ಭಾರ್ಗವಿ ಎಸ್ಕೆ, ಸಂಜನಾ ಡಿ, ಸಂಜೀವಿನಿ ಡಿ, ಸೃಷ್ಟಿ ಬಿಜಿ, ಸನಿಕಾ ಎಸ್ಪಿ, ಭವಾನಿ ಎ, ಸಂಗಮ ಎಸ್ಎಚ್, ಅಮೂಲ್ಯ ವಿಕೆ, ಪ್ರೇಮಲತಾ ಎನ್ಡಿ, ಸೃಷ್ಟಿ ಎಸ್ಕೆ, ರೇಣುಕಾ ಆರ್, ಸಂಜನಾ ಎಸ್ಎಸ್, ಪ್ರೇರಣಾ ಡಿ, ಕೀರ್ತಿ ಜಿಟಿ, ರಮೇಶ್ರೀ, ಸ್ಫೂರ್ತಿ ಎಸ್ಕೆ, ಸೃಷ್ಟಿ ಎಸ್ಕೆ, ಸಂಜ್ಞಾ ಜಿಎ, ವೈಷ್ಣವಿ ವಿಎಂ, ಶ್ರೇಯಶ್ರೀ ಟಿ, ಈಶ್ವರಿ ಎಲ್ ಮತ್ತು ಶ್ರೀರಕ್ಷಾ ಪಿಜೆ ಭಾಗವಹಿಸಿದ್ದರು. ಕಲಬುರಗಿ ಮಹಾನಗರದ ಜಗತ್ ವೃತ್ತದ ಹತ್ತಿರವಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ಕಾಗೆಗಳು ಬಿಸಿಲಿನ ಝಳದಿಂದ ಪಾರಾಗೋದು ಹೇಗೆ ಅಂತ ಸಭೆ ನಡೆಸ್ತಿವೆ. ಅರೆ, ಇದೇನಿದು ಕಾಗೆಗಳ ಸಭೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೇಳಿ ಕೇಳಿ ಕಲಬುರಗಿ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಇಲ್ಲಿನ ಬಿರು ಬೇಸಿಗೆಯ ಸುಡು ಬಿಸಿಲು. ಶಿವರಾತ್ರಿಯ ನಂತರ ಎಲ್ಲರೂ ಕೂಡ ಬಿಸಿಲಿನ ಬೇಗೆಯಿಂದ ಶಿವ ಶಿವ ಎನ್ನುತ್ತಾರೆ ಎನ್ನುವ ಹಳೆಯ ಮಾತೊಂದಿದೆ. ದಿನದಿಂದ ದಿನಕ್ಕೆ ಬಿಸಿಲಿನ ಬೇಗೆ ಏರುತ್ತಲೇ ಇರುತ್ತದೆ. ಈ ಬಿಸಿಲಿನ ಬೇಗೆಯಿಂದ ಪಾರಾಗಲು ಕಲಬುರಗಿಯ ಜನ ಅದೇನೇನೋ ಹರಸಾಹಸಗಳನ್ನ ಮಾಡುತ್ತಾರೆ. ಎಸಿ, ಕೂಲರ್, ಫ್ಯಾನ್, ಫ್ರಿಡ್ಜ್, ಐಸ್ ಕ್ರೀಮ್, ಐಸ್ ಕ್ಯೂಬ್ಸ್, ಜ್ಯೂಸ್, ಶರ್ಬತ್, ಹೀಗೆ ನಾನಾ ವಿಧದ ತಂಪಿಗೆ ಸಂಬಂಧಪಟ್ಟಂತಹ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುತ್ತಾರೆ. ಆದರೆ ಪಾಪ, ಮಾತು ಬಾರದೆ ಇರುವ ಈ ಪಕ್ಷಿಗಳ ಗತಿ ಏನು ಹೇಳಿ? ಆದರೆ ಆ ದೇವರು ತುಂಬಾ ಬುದ್ಧಿವಂತ. ಯಾಕೆ ಅಂದ್ರೆ ಅವುಗಳಿಗೂ ಸಹ ತಮ್ಮ ರಕ್ಷಣೆ ಮಾಡಿಕೊಳ್ಳಲು ಯೋಚಿಸುವಂತಹ ಬುದ್ಧಿವಂತಿಕೆಯನ್ನ ಕೊಟ್ಟಿದ್ದಾನೆ. ಅದಕ್ಕೆ ಜೀವಂತ ನಿದರ್ಶನ ಅಂದ್ರೆ ಇಂದು ನಮ್ಮ ಕಲಬುರಗಿ ಮಹಾನಗರದ ಜಗತ್ ವೃತ್ತದ ಹತ್ತಿರವಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಆವರಣದಲ್ಲಿನ ಉದ್ಯಾನವನದಲ್ಲಿ ನಮ್ಮ ಸುದ್ದಿ ಸಮಯದ ಕ್ಯಾಮೆರಾ ಕಣ್ಣಿಗೆ ಕಂಡು ಬಂದಂತಹ ಈ ಅಪರೂಪದ ದೃಶ್ಯ. ಸಾಮಾನ್ಯವಾಗಿ ಆಹಾರ ಅಂದ ತಕ್ಷಣ ಕಾಗೆಗಳು ಓಡುತ್ತಾ ಬರೋದು ಸಹಜ. ಅದಕ್ಕೆ ಹೇಳ್ತಾರೆ ನೋಡಿ, ಕಾಗೆ ತನಗೊಂದು ಅಗಳು ಸಿಕ್ಕರೆ ತನ್ನ ಪರಿವಾರವನ್ನ ಕೂಗಿ ಕರೆಯುತ್ತದೆಯಂತೆ. ಹಾಗೆ ಸರ್ವೇ ಸಾಮಾನ್ಯವಾಗಿ ನಾವು ಕೂಡ ಅದೆಷ್ಟೋ ಕಡೆಗಳಲ್ಲಿ ಆಹಾರ ಪದಾರ್ಥಗಳ ಸುತ್ತ ಕಾಗೆಗಳ ಹಿಂಡನ ನೋಡಿರುತ್ತೇವೆ. ಅರೆರೆ, ಅದರಲ್ಲೇನು ಅಂತ ವಿಶೇಷ ಅಂತೀರಾ? ವಿಶೇಷ ಇರುವುದೇ ಅಲ್ಲಿ. ಯಾಕಂದ್ರೆ ಇಂದು ನಮ್ಮ ಕ್ಯಾಮೆರಾ ಕಣ್ಣಿಗೆ ಕಂಡು ಬಂದಂತಹ ದೃಶ್ಯದಲ್ಲಿರುವ ವಿಶೇಷತೆ ಅಂದ್ರೆ, ಸಾಮಾನ್ಯವಾಗಿ ಒಂದು ಬಾರಿ ಮನುಷ್ಯರೇನಾದ್ರೂ ಹತ್ತಿರಕ್ಕೆ ಹೋದ್ರೆ ಕಾಗೆಗಳ ಗುಂಪು ಚದರಿ ಹೋಗುತ್ತದೆ. ಆದ್ರೆ ಇಲ್ಲಿ ಹಾಗಾಗಿಲ್ಲ. ಅದರ ಬದಲು ಮನುಷ್ಯರು ಬಂದಾಗ ಹಾರಿ ಹೋಗುವಂತಹ ಕಾಗೆಗಳ ಹಿಂಡು, ಮತ್ತೆ ಮನುಷ್ಯರು ಅಲ್ಲಿಂದ ಸ್ಥಳಾಂತರವಾದ ತಕ್ಷಣ ಪುನಃ ಅದೇ ಸ್ಥಳಕ್ಕೆ ಬಂದು ಗುಂಪು ಗುಂಪಾಗಿ ಸೇರುತ್ತಿದ್ದವು. ಒಂದು ಕ್ಷಣಕ್ಕೆ ಅದು ಯಾವುದೋ MNC ಕಂಪನಿಯಲ್ಲಿ ನಡೆಯುತ್ತಿರುವ ಮೀಟಿಂಗ್ ನಂತೆ ತೋರುತ್ತಿತ್ತು. ಅರೆರೆ, ಏನಿದು ತಮಾಷೆ ಮಾತಾಡ್ತೀರಾ ಅಂತೀರಾ? ನಿಜಕ್ಕೂ ರೀ, ಇದನ್ನ ನೋಡಿದಾಗ ಅಲ್ಲಿ ಕೂತಂತಹ ಜನರ ಮನಸ್ಸಿನಲ್ಲಿ ಕೂಡ ಇಂತಹ ಒಂದು ತಮಾಷೆ ಭಾವನೆಯೇ ಉತ್ಪನ್ನವಾಗಿತ್ತು. ಹಾಗಾಗಿಯೇ ನಮ್ಮ ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾರವರು ನಮ್ಮ ಸುದ್ದಿ ಸಮಯದ ಕ್ಯಾಮ್ರಾದಲ್ಲಿ ಈ ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ. ಈ ದೃಶ್ಯವನ್ನ ನೋಡಿದವರು ಅಲ್ಲಿ ಕುಳಿತಂತಹ ಅದೆಷ್ಟೋ ಜನ ಬಹುಶಃ ಕಲಬುರಗಿಯ ಬೇಸಿಗೆಯಲ್ಲಿ ತಮ್ಮನ್ನ ತಾವು ರಕ್ಷಣೆ ಹೇಗೆ ಮಾಡಿಕೊಳ್ಳೋದು, ಆಹಾರವನ್ನ ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಕುರಿತು ದೀರ್ಘವಾದಂತಹ ಸಭೆ ನಡೆಸ್ತಾ ಇವೆ ಈ ಕಾಗೆಗಳು ಅಂತ ತಮ್ಮಲ್ಲೇ ಮಾತಾಡಿಕೊಂಡು ನಗ್ತಾ ಇದ್ರು. ಆದ್ರೆ ಈ ವಿಡಿಯೋ ನೋಡಿದಾಗ ಒಂದು ಮಾತಂತೂ ಅನಿಸುವುದು ಸಹಜ. ಬಹುಶಃ ಈ ಪಕ್ಷಿಗಳಿಗೆ ಇರುವಂತಹ ನೀಟ್ನೆಸ್ ಮತ್ತು ಶಿಸ್ತುಬದ್ಧತೆ ನಮ್ಮ ಮನುಷ್ಯರಲ್ಲಿ ಇದೆಯೋ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆ ನಮ್ಮಲ್ಲಿ ಮೂಡುತ್ತದೆ.
ಅದೇನೇ ಇರಲಿ, ಬೇಸಿಗೆ ಕಾಲದಲ್ಲಿ ಮನುಷ್ಯ ಬಾಯಾರಿದರೆ ಬಾಯಿಯಿಂದ ಇತರನ್ನ ಕೇಳಿ ಪಡೆದುಕೋಬಹುದು. ಆದ್ರೆ ಮಾತು ಬರದ ಈ ಪಕ್ಷಿಗಳು ಪಾಪ ಏನ್ ಮಾಡ್ತಾವೆ ಹೇಳಿ? ಅದಕ್ಕೆ ನಿಮ್ಮ ನಿಮ್ಮ ಮನೆಗಳ ಮೇಲ್ಛಾವಣಿಯ ಮೇಲೆ ಮತ್ತು ಅಂಗಳದಲ್ಲಿ ಒಂದು ಕಡೆ ನೆರಳಿರುವ ಪ್ರದೇಶದಲ್ಲಿ ಯಾವುದಾದರೂ ಒಂದು ಕೆಲಸಕ್ಕೆ ಬಾರದಂತಹ ಪ್ಲೇಟ್, ಬಾಕ್ಸ್ ಅಥವಾ ಇನ್ನಿತರೆ ನೀರು ಶೇಖರಿಸುವಂತಹ ಸಣ್ಣ ಪುಟ್ಟ ಪಾತ್ರೆಗಳಲ್ಲಿ ನೀರನ್ನ ಶೇಖರಿಸಿ ಇಟ್ಟು ಅದರ ಜೊತೆಗೆ ಸ್ವಲ್ಪ ಕಾಳುಪಡಿಗಳನ್ನ ಕೂಡ ಅದರೊಂದಿಗೆ ಪಕ್ಷಿಗಳಿಗೆ ಕಾಣಿಸುವ ಹಾಗೆ ತಾವು ನೇತು ಹಾಕಿದ್ರೆ ಈ ಬಿರು ಬೇಸಿಗೆಯಲ್ಲಿ ಆಹಾರ ಮತ್ತು ನೀರಿಗಾಗಿ ಹಪಾಪಿಸುವಂತಹ ಇಂತಹ ಅದೆಷ್ಟೋ ಕಾಗೆ ಸೇರಿದಂತೆ ಇತರೆ ಪಕ್ಷಿಗಳಿಗೂ ಕೂಡ ಅನುಕೂಲ ಆಗತ್ತೆ. ಹಾಗಾದ್ರೆ ನೀವು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಈ ಪಕ್ಷಿಗಳಿಗಾಗಿ ಕೊಂಚ ಶ್ರಮ ಪಡುತ್ತೀರಾ ತಾನೆ? ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ ಆರ್ ಜೆ ಮಂಜು ಹೆರೋಳಿ, ಸುದ್ದಿ ಸಮಯ, ಕಲಬುರಗಿ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗೆ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.